ಮದ್ರಾಸ್ ಐ ಸಮಸ್ಯೆ ಸೊ ಇತ್ತೀಚಿನ ದಿನಗಳಲ್ಲಿ ಮದ್ರಾಸ್ ಐ ಯಥೇಚ್ಛವಾಗಿ ಜನರಿಗೆ ಕಾಡ್ತಾ ಇದೆ ಈ ರೀತಿಯಾಗಿ ಮದ್ರಾಸ್ ಐ ಎನ್ನುವಂತಹ ಸಮಸ್ಯೆ ಇದೀಗ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನ್ ಮದ್ರಾಸ್ ಐ ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಅದರ ಸಿಂಪ್ಟಮ್ಸ್ ಅದರ ಲಕ್ಷಣಗಳು ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ ಯಾರೆಲ್ಲ ಮದ್ರಾಸ್ ಐನಿಂದ ಮುಕ್ತಿ ಹೊಂದಬೇಕು ಜೊತೆಗೆ ಬಂದಿರೋರು ಅದನ್ನ ಹೋಗಲಾಡಿಸ್ಕೊಳ್ಬೇಕು ಅಂದ್ರೆ ಒಂದಷ್ಟು ಮನೆ ಮದ್ದುಗಳನ್ನ ಕೂಡ ಉಪಯೋಗಿಸ್ಬೇಕಾಗತ್ತೆ ನಮಸ್ಕಾರ ವೀಕ್ಷಕರೇ ವಿಸ್ತಾರ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ಪ್ರತಿಭಾ ಪ್ರಕಾಶ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಮಾತನ್ನ ಎಷ್ಟು ಚೆನ್ನಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಆದ್ರೆ ಕೊರೋನಾ ಬಂದ ಬಳಿಕ ಜನಕ್ಕೆ ಯಾಕೆ ಆರೋಗ್ಯ ಮುಖ್ಯ ಯಾಕೆ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅದರಲ್ಲೂ ಸೋಂಕಿನಿಂದ ಹರಡುವಂತಹ ಕಾಯಿಲೆಗಳಿಂದ ಎಷ್ಟು ಎಷ್ಟರ ಮಟ್ಟಿಗೆ ನಮ್ಮ ಜೀವ ಜೀವನ ಎರಡನ್ನೂ ಕಳೆದುಕೊಂಡ್ವಿ ಅನ್ನುವಂತಹ ಅನುಭವವನ್ನ ಉದಾಹರಣೆಯನ್ನ ಕೊರೋನಾ ಈಗಾಗಲೇ ಕೊಟ್ಟು ಹೋಗಿದೆ ಸೊ ಅದಾದ ಬಳಿಕ ಡೆಂಗ್ಯೂ ಆಗಿರಬಹುದು ಹಾಗೆ ಚಿಕನ್ ಗುನಿಯ ಆಗಿರಬಹುದು ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹದ್ದು ಮದ್ರಾಸ್ ಐ ಸಮಸ್ಯೆ ಸೊ ಇತ್ತೀಚಿನ ದಿನಗಳಲ್ಲಿ ಮದ್ರಾಸ್ ಐ ಜನರಿಗೆ ಕಾಡ್ತಾ ಇದೆ ಅದರಲ್ಲೂ ಕೂಡ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಾಣಿಸ್ಕೊಳ್ತಾ ಇದ್ದ ಮದ್ರಾಸ್ ಐ ಈಗ ಮಳೆಗಾಲದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಕಾರಣ ಏನು ಯಾಕೆ ಮದ್ರಾಸ್ ಐ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಸೊ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ ಅಂದ್ರೆ ಯಥೇಚ್ಛವಾಗಿ ಮಳೆ ಆದ್ರೆ ಶೀತ ಜಾಸ್ತಿ ಆಗುತ್ತೆ ಸೊ ಎಲ್ಲೆಲ್ಲ ಯಾವ ಯಾವ ಭಾಗಗಳಲ್ಲಿ ಶೀತ ಜಾಸ್ತಿ ಆಗುತ್ತೋ ಮಳೆ ಜಾಸ್ತಿ ಆಗುತ್ತೋ ಆ ಭಾಗಗಳಲ್ಲಿ ಒಂದಷ್ಟು ಸೋಂಕುಗಳು ಕೂಡ ಉಲ್ಬಣ ಆಗುತ್ತೆ ಸೊ ಸೋಂಕುಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ರೀತಿಯಾಗಿ ಮದ್ರಾಸ ಎನ್ನುವಂತಹ ಸಮಸ್ಯೆ ಇದೀಗ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಶೀತ ಹಾಗೆ ಚಳಿಗಾಲ ಮಳೆ ಜಾಸ್ತಿ ಆಗ್ತಾ ಇರೋದು ಸೊ ಈ ರೀತಿಯಾಗಿ ಶೀತ ಜಾಸ್ತಿ ಆದಾಗ ಆ ವೈರಾಣುಗಳು ನೇರವಾಗಿ ಕಣ್ಣಿನ ಮೇಲೆ ಪ್ರಭಾವ ಬೀರುತ್ತೆ ಸೊ ಕಣ್ಣಿನ ಸಮಸ್ಯೆ ಹೆಚ್ಚಾಗುತ್ತೆ ಒಂದಷ್ಟು ಜನರಲ್ಲಿ ಈ ಏನ್ ಮದ್ರಾಸ ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಅದರ ಸಿಂಪ್ಟಮ್ ಅದ್ರ ಲಕ್ಷಣಗಳು ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ ಕಣ್ಣಿನ ಉರಿ ಕಾಣಿಸ್ಕೊಳ್ಳುತ್ತೆ ಊತದ ಸಮಸ್ಯೆ ಕಂಡು ಬರುತ್ತೆ ಮತ್ತೊಂದಷ್ಟು ಕಡೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ವೇಗವಾಗಿ ಈ ಲಕ್ಷಣ ಹರಡುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ತುಂಬಾ ಹೈಜೀನ್ ಆಗಿರಬೇಕು ಯಾವುದೇ ರೀತಿಯಾದಂತಹ ಸೋಂಕು ಇರುವ ವ್ಯಕ್ತಿಯ ಜೊತೆ ಸಂಪರ್ಕವನ್ನ ಇಟ್ಕೊಳ್ಬಾರ್ದು ಅವ್ರು ಬಳಸಿರುವಂತಹ ಟವೆಲ್ ಗಳನ್ನ ಬಳಸಬಾರದು ಅಥವಾ ಅವರ ಕಣ್ಣನ್ನ ನೇರವಾಗಿ ನಮ್ಮ ಕಣ್ಣಿನಿಂದ ನೋಡಬಾರದು ಸೊ ಇದೆಲ್ಲವನ್ನು ಕೂಡ ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಸೊ ಇನ್ನು ಮನುಷ್ಯನ ಕಣ್ಣಿನಲ್ಲಿರುವಂತಹ ಬಿಳಿ ಭಾಗ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಪಿಂಕ್ ಕಲರ್ಗೆ ತಿರುಗುತ್ತೆ ಜೊತೆಗೆ ಒಂದಷ್ಟು ಜನರಲ್ಲಿ ಕೆಂಪು ಬಣ್ಣದಲ್ಲೂ ಕೂಡ ಕಂಡು ಆ ಭಾಗದಲ್ಲಿ ಉರಿ ಜಾಸ್ತಿ ಆಗೋದು ನೋವು ಕಂಡು ಬರುವುದು ಮತ್ತೆ ರೆಪ್ಪೆ ಕಣ್ಣೇನಿದೆಯಲ್ಲ ಆ ಕಣ್ಣಿನ ಭಾಗ ದಪ್ಪ ಆಗುತ್ತೆ ಇನ್ನು ಕಣ್ಣುಗಳಿಂದ ನಿರಂತರವಾಗಿ ನೀರು ಸೋರ್ತಾನೆ ಇರುತ್ತೆ ಕಣ್ಣುಗಳು ಊದ್ಕೊಳ್ತಾ ಇರತ್ತೆ ಸೊ ಇದೆಲ್ಲವೂ ಕೂಡ ಮದ್ರಾಸ್ ಐನ ಲಕ್ಷಣ ಹಾಗಿದ್ರೆ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳು ಏನು ಯಾವ ರೀತಿಯಾಗಿ ಇದನ್ನ ನಾವು ತಡೆಗಟ್ಟಬೇಕು ಅನ್ನೋದಾದ್ರೆ ಹೆಚ್ಚಿನ ಜನ ಇರೋ ಕಡೆಗಳಲ್ಲಿ ಒಮ್ಮೆ ಯಾರಿಗೆ ಮದ್ರಾಸ್ ಐ ಬರುತ್ತಲ್ಲ ಅವರು ಹೆಚ್ಚಿನ ಜನಗಳು ಓಡಾಡೋ ಕಡೆಗಳಲ್ಲಿ ಆದಷ್ಟು ಹೋಗೋದಕ್ ಹೋಗಬೇಡಿ ಅಂದ್ರೆ ಗಾಳಿ ಬೀಸಬಾರ್ದು ಪದೇ ಪದೇ ಕಣ್ಣುಗಳನ್ನ ಮುಟ್ಕೊಳ್ಬಾರ್ದು ಇನ್ನು ಸೋಪ್ ನಲ್ಲಿ ಆಗಾಗ ಕೈ ತೊಳಿಬೇಕು ಅಂದ್ರೆ ಮದ್ರಾಸ್ ಬಂದಿರೋರು ಇದೇ ಕೆಲಸ ಮಾಡಬೇಕು ಬರದೇ ಇರೋರು ಕೂಡ ಆಗಾಗ ಕೈಗಳನ್ನ ತೊಳೆದು ನಮ್ಮ ಮುಖವನ್ನಾಗ್ಲಿ ಅಥವಾ ಕಣ್ಣುಗಳನ್ನಾಗ್ಲಿ ನಾವು ಮುಟ್ತೀವಿ ಅಂದಾಗ ಕೈ ತೊಳೆದು ಮುಟ್ಟೋದು ಬಹಳ ಒಳ್ಳೇದು ಅಂತ ಹೇಳಬೇಕಾಗತ್ತೆ ಇನ್ನು ಕಣ್ಣಿನ ಉರಿ ಅಥವಾ ಬಂದಂತಹ ವ್ಯಕ್ತಿಯ ಏನಿದ್ದಾರಲ್ಲ ಮದ್ರಾಸ್ ಸಾಹಿ ಬಂದಿರುವಂತಹ ವ್ಯಕ್ತಿ ಅವರ ಮುಂದಗಡೆ ನಿಂತ್ಕೊಂಡು ಮಾತನಾಡೋದಾಗಿರಬಹುದು ಅಂದ್ರೆ ನೇರ ನೇರ ಸಂಪರ್ಕವನ್ನ ಹೊಂದೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಅವ್ರು ಬಳಸುವಂತಹ ಟವೆಲ್ ಅಥವಾ ತಲೆ ದಿಂಬು ಅಥವಾ ಅವ್ರು ಬಳಸುವಂತಹ ಸ್ಪೆಕ್ಸ್ ಆಗಿರಬಹುದು ಹೀಗೆ ಎಲ್ಲವನ್ನ ಕೂಡ ಅವಾಯ್ಡ್ ಮಾಡಬೇಕು ಜೊತೆಗೆ ಯಾರೆಲ್ಲ ಕಣ್ಣಿನ ಸಮಸ್ಯೆಗೆ ಸ್ಪೆಕ್ಸ್ ಹಾಕ್ತಿರ್ತೀರಲ್ವಾ ಸೊ ಒಂದಷ್ಟು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಲೆನ್ಸ್ಗಳನ್ನು ಬಳಸ್ತಾರೆ ಸೊ ಒಮ್ಮೆ ಮದ್ರಾಸಾಯಿ ಬಂದ ಮೇಲೆ ಆ ಲೆನ್ಸ್ಗಳನ್ನು ಅವಾಯ್ಡ್ ಮಾಡಿ ಯಾಕಂದರೆ ಇನ್ನಷ್ಟು ತುರಿಕೆ ಜಾಸ್ತಿ ಆಗುತ್ತೆ ಮತ್ತೆ ಸಮಸ್ಯೆ ಉಲ್ಬಣ ಆತ ಹೋಗುತ್ತೆ ಹಾಗಿದ್ರೆ ಮದ್ರಾಸ ಬಂದ ಬಳಿಕ ಒಂದಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಉದಾಹರಣೆಗೆ ಗಾಳಿಗೆ ಓಡಾಡೋದನ್ನ ತಪ್ಪಿಸಬೇಕಾಗತ್ತೆ ಟೂ ವೀಲರ್ ಅಲ್ಲಿ ಏನಾದರೂ ಮಾಡ್ತಿರ್ತೀರಿ ಪ್ರತಿದಿನ ಅಂತ ಆದ್ರೆ ಆದಷ್ಟು ಅದನ್ನು ಕೂಡ ಅವಾಯ್ಡ್ ಮಾಡಿ ಅದರ ಜೊತೆಗೆ ಟಿವಿ ನೋಡೋರಾಗಿರಬಹುದು ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡ್ತೀರಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳ ಮುಂದೆ ವರ್ಕ್ ಫ್ರಮ್ ಹೋಮ್ ಮಾಡೋರು ಅಥವಾ ಪ್ರತಿನಿತ್ಯ ಆಫೀಸ್ ಗಳಲ್ಲಿ ಹೋಗಿ ನಾವು ಲ್ಯಾಪ್ಟಾಪ್ ಮುಂದೆನೇ ವರ್ಕ್ ಮಾಡಬೇಕಪ್ಪ ಅನ್ನೋರು ಆದಷ್ಟು ಅವಾಯ್ಡ್ ಮಾಡಿ ಯಾಕಂದ್ರೆ ಕಣ್ಣಿನ ಸಮಸ್ಯೆ ಆಗಿರೋದ್ರಿಂದ ವಿಶ್ರಾಂತಿ ಅಂದ್ರೆ ರೆಸ್ಟ್ ಬಹಳ ಮುಖ್ಯ ಆಗುತ್ತೆ ಈ ರೋಗ ಲಕ್ಷಣಕ್ಕೆ ಒಂದು ವೇಳೆ ಈ ಸಮಸ್ಯೆ ಎಷ್ಟು ದಿನಗಳ ಕಾಲ ನಮ್ಗೆ ಮುಂದುವರಿಯುತ್ತೆ ಅಂತ ನೀವು ಕೇಳೋದಾದ್ರೆ ಅಂದಾಜು ಮೂರರಿಂದ ನಾಲ್ಕು ವಾರಗಳವರೆಗೂ ಕೂಡ ಹತ್ತತ್ರ ಒಂದು ಹದಿನೈದು ದಿನದಿಂದ ಒಂದು ತಿಂಗಳವರೆಗೂ ಕೂಡ ಈ ಸಮಸ್ಯೆ ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ನೀವು ಇದಕ್ಕೆ ಯಾವುದೇ ರೀತಿಯಾದಂತಹ ಮದ್ದುಗಳನ್ನ ಮಾಡದೆ ಅತಿಯಾದ ಆಯಾಸವನ್ನ ಮಾಡ್ಕೊಳ್ತಾ ಇರ್ತೀರಿ ಅಥವಾ ಲೈಟ್ಗಳಿಗೆ ಜಾಸ್ತಿ ಕಣ್ಣನ್ನ ಒಡ್ತಾ ಇರ್ತೀರಿ ಅಂತ ಆದ್ರೆ ಇನ್ನೂ ಒಂದಷ್ಟು ದಿನಗಳ ಕಾಲ ಹೆಚ್ಚಾಗುವಂತಹ ಆತಂಕ ಸೃಷ್ಟಿಯಾದ್ರೂ ಕೂಡ ಇದನ್ನ ಅಲ್ಲಗಳಂತಿಲ್ಲ ಸೊ ಹೀಗಾಗಿ ಯಾರೆಲ್ಲ ಮದ್ರಾಸ್ ಐ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಿರೋ ಅವರು ಇಂತಹ ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ ಅನ್ನ ತೆಗೆದುಕೊಳ್ಳಿ ಹಾಗೆ ಯಾರಿಗೆಲ್ಲ ಬಂದಿಲ್ಲ ಅವರು ಬರ್ದೇ ಇರೋ ರೀತಿಯಾಗಿ ಹೇಗೆ ತಡೆಗಟ್ಟಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗಾಗಲೇ ಒಂದಷ್ಟು ಟಿಪ್ಸ್ ಗಳನ್ನ ಕೂಡ ನಿಮ್ಗೆ ಹೇಳಿದೆ ಸೊ ಯಾರೆಲ್ಲ ಮದ್ರಾಸೈನಿಂದ ಮುಕ್ತಿ ಹೊಂದಬೇಕು ಜೊತೆಗೆ ಬಂದಿರೋರು ಅದನ್ನ ಹೋಗಲಾಡಿಸ್ಕೊಳ್ಬೇಕು ಅಂದ್ರೆ ಒಂದಷ್ಟು ಮನೆ ಮದ್ದುಗಳನ್ನ ಕೂಡ ಉಪಯೋಗಿಸ್ಬೇಕಾಗತ್ತೆ ಮನೆ ಮದ್ದುಗಳನ್ನ ಕೂಡ ಪಾಲಿಸ್ಬೇಕಾಗತ್ತೆ